ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ ಈಗ ಬೆಳಗ್ಗೆ 7:30 ಆಗೈತಿ ನನ್ನ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಜಸ್ಟ್ ಒರೆಸೋದು ಗುಡಿಸೋದು ಈ ಥರ ಇನ್ನು ಸ್ನಾನ ಮಾಡಿ ಬಂದು ನಾಷ್ಟ ಮಾಡಬೇಕಂತ ಅಂದ್ಕೊಂಡಿನಿ ನಾಷ್ಟಕ್ಕೆ ನಾನು ಪಟ್ ಅಂತ ಹೇಳಿ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ತೋರಿಸ್ಕೊಡತ್ತೀನಿ ಯಾಕಂದರೆ ನಾನು ಯೂಸ್ ಮಾಡೋ ಶಾವಿಗೆ ಹುರಿಯೋ ಅವಶ್ಯಕತೆನೇ ಇಲ್ಲ ಡೈರೆಕ್ಟಾಗಿ ನಾವು ಉಪ್ಪಿಟ್ಟು ಮಾಡಿದರೆ ಆಯಿತು ಒಂದೊಂದು ದಿವಸ ಪ್ಲ್ಯಾನಿಂಗ್ ಇರೋದಿಲ್ಲ ದೋಸೆ ಇಡ್ಲಿ ಆದರೆ ನಾವು ರಾತ್ರಿ ರುಬ್ಬಿಟ್ಟಿರ್ತೇವೆ ಬಟ್ ಏನೂ ಇಲ್ಲ ಇದ್ದಾಗ ಪ್ಲ್ಯಾನಿಂಗೇ ಇರೋದಿಲ್ಲ ಏನು ಮಾಡಬೇಕಪ್ಪ ಅನ್ನೋದು ತಿಳಿತಿರೋದಿಲ್ಲ ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿರ್ತೀನಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಈಗ ಅವಲಕ್ಕಿಯದು ಅಷ್ಟೊಂದು ಏನು ಇಷ್ಟಪಡೋದಿಲ್ಲ ಯಾವಾಗಲೂ ಒಂದು ಸಾರಿ ಅವಲಕ್ಕಿ ಮಾಡಿರ್ತೀನಿ ಬಟ್ ಇವತ್ತು ನಾನು ಶಾವಿಗೆ ಉಪ್ಪಿಟ್ಟು ಮಾಡಬೇಕಂತ ಅಂದ್ಕೊಂಡೇನಿ ದಿಢೀರಾಗಿ ನಾನು ಯಾವ ರೀತಿ ಮಾಡ್ತೀನಿ ಯಾವ ಶಾವಿಗೆ ಉಪಯೋಗಿಸ್ತೀನಿ ಅಂತೀಗ ತೋರಿಸ್ಕೊಡ್ತೀನಿ ನಾನು ಸ್ನಾನ ಮಾಡ್ಕೊಂಬಂದು ನಿಮ್ಗೆ ಶಾವಿಗೆ ಉಪ್ಪಿಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಾದಮೇಲೆ ಮತ್ತೆ ಸಿಗ್ತೇನೆ ಶಾವಿಗೆ ಉಪ್ಪಿಟ್ಟು ಮಾಡೋಕ್ಕೆ ನಾನಿಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಅದಾದಮೇಲೆ ಉದ್ದುದಕ್ಕೆ ಹೆಂಚ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಗೆ ಸಣ್ಣದಾಗಿ ಹೆಂಚ್ಕೊಂಡಿರೋ ಬೀನ್ಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಅದನ್ನು ಕೂಡ ನಾನು ಸಣ್ಣದಾಗಿ ಹೆಂಚ್ಕೊಂಡಿದ್ದೀನಿ ನಾನೀಗ ಈರುಳ್ಳಿ ಮತ್ತು ಬೀನ್ಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ ನೆಕ್ಸ್ಟು ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ತರಕಾರಿ ಬೇಯೋವರೆಗೂ ಒಂದು ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ ಒಂದು 2-3 ನಿಮಿಷ ಈಗ 2-3 ನಿಮಿಷ ಆಯಿತು ಬೀನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಅವರೆಕಾಳನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅವರೆಕಾಳು ಮತ್ತು ಅದ್ರ ಜೊತೆ ಇದ್ದಿದ್ದ ನೀರನ್ನು ನಾನು ಅದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಎಷ್ಟು ಶಾವಿಗೆ ತೊಗೋತೀನಲ್ಲ ಅಷ್ಟನ್ನು ನಾನು ನೀರು ತೊಗೊಳ್ಳೋದು ಈಗ ನೋಡಿ ನಾನು ಯೂಸ್ ಮಾಡ್ತಾ ಇರೋದು ಅನಿಲ್ ರೋಸ್ಟೆಡ್ ಶಾವಿಗೆ ಈ ಶಾವಿಗೆನ ಹುರಿಯೋ ಅವಶ್ಯಕತೆನೇ ಇಲ್ಲ ಆಲ್ರೆಡಿ ಹುರಿದಿರ್ತಾರೆ ಸೊ ಈಗ ನಾನು ನೀರು ಮತ್ತು ಶಾವಿಗೆನ ಈಕ್ವಲ್ ಕ್ವಾಂಟಿಟೀಲಿ ತೊಗೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಶಾವಿಗೆನ ಹುರಿದಿರೋದ್ರಿಂದ ನಿಮಗೆ ಹುರಿಯೋ ಅವಶ್ಯಕತೆ ಇಲ್ಲ ಜೊತೆಗೆ ಟೈಮ್ ಕೂಡ ಸೇವಿಂಗ್ ಆಗುತ್ತೆ ನೋಡಿ ನಾನೀಗ ಶಾವಿಗೆನ ಕುದಿಯೋ ನೀರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಅದಾದಮೇಲೆ ನಾನೀಗ ಪ್ಲೇಟನ್ನ ಮುಚ್ಚಿ ಒಂದು 5 ನಿಮಿಷ ಬಿಡ್ತಾ ಇದ್ದೀನಿ ಹಬೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತ ಯಾಕಂದರೆ ಚೆನ್ನಾಗಿ ಬೇಯಿಸಿದರೆ ಹಬೆಯಲ್ಲಿ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಉಪ್ಪಿಟ್ಟು ಎಷ್ಟು ಉದುರುದ್ರಾಗಿ ಬಂದಿದೆ ಅಂತ ಈಗ ತಿಂಡಿ ಟೈಮ್ ಆಗಿರೋದ್ರಿಂದ ನಾನು ಎಲ್ರಿಗೂ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಈಗ ಮಧ್ಯಾಹ್ನ ಹೆಚ್ಚು ಕಮ್ಮಿ 4 ಗಂಟೆ ಆಗೋಕ್ಕೆ ಬಂದಿದೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಗ್ರಾಸರಿ ಶಾಪಿಂಗು ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ಮಂತ್ ತೋರಿಸಿದ್ದೀನಿ ಗ್ರಾಸರಿ ಶಾಪಿಂಗ್ದು ಸೊ ಈಗಲೂ ಕೂಡ ನಾವು ಅದೇ ಥರ ನಾನು ಮಕ್ಕಳು ಸೇರಿ ಈಗ ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಜೊತೆ ಹೋದರೆ ತುಂಬ ಅರ್ಜೆಂಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನಾನು ಮಕ್ಕಳು ಸೇರಿಕೊಂಡು ಮಂತ್ಲಿ ಒಂದು ಸಾರಿ ಆರಾಮಾಗಿ ಸುತ್ತಾಡ್ಕೊಂಡು ಬಂದಿರ್ತೀವಿ ಅದ್ರ ಜೊತೆ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೀವೇ ಹೋಗಿ ಬಂದುಬಿಡಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಯಾವಾಗಲೂ ನಾವೇ ಹೋಗಿರ್ತೀವಿ ಹೆಚ್ಚಾಗಿ ಮಧ್ಯಾಹ್ನದವರೆಗೂ ಇಬ್ಬರದ್ದು ಆನ್ಲೈನ್ ಕ್ಲಾಸ್ ಇತ್ತು ಅದಾದಮೇಲೆ ಊಟ ಮಾಡಿಕೊಂಡು ಈಗ ಎಲ್ಲರೂ ಹೋಗ್ತಾ ಇದ್ದೀವಿ ನಾವು ಹೊರಗಡೆ ಹೋದರೆ ಚಿಕ್ಕವನ್ ಮಾಸ್ಕ್ ತೆಗಿ ಅಂದರೂ ತೆಗಿಯೋದಿಲ್ಲ ಹೊರಗಡೆ ಹೋಗಿ ಬರೋವರೆಗೂ ಮಾಸ್ಕ್ ಇದ್ದೇ ಇರುತ್ತೆ ಅವ್ನಿಗೆ ಪ್ಯಾಕ್ ಮಾಡ್ಕೊಂಡೇ ಇರ್ತಾನೆ ಯಾವಾಗಲೂ ಯಾಕಂದರೆ ನನಗೆ ಒಂಥರ ಅನಿಸ್ತಾ ಇರುತ್ತೆ ತುಂಬ ಸ್ವೆಟ್ ಆಗುತ್ತೆ ಒಂಚೂರು ತೆಗಿ ಅಂದ್ರೂ ಅವ್ನು ತೆಗಿಯಲ್ಲ ಆದಷ್ಟು ಬೇಗ ಬರಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಶಾಪಿಂಗ್ ಅಂತ ಹೋದ್ಮೇಲೆ ಅದು ಬೇಗ ಆಗೋದೇ ಇಲ್ಲ ಸೊ ಈಗ ನಾವು ರೀಚ್ ಆದ್ವಿ ಲಾಯಲ್ ವೈಲ್ಡ್ಗೆ ನಮ್ಮ ಮನೆಯಿಂದ ಒಂದು 10 ನಿಮಿಷ ಆಗುತ್ತಷ್ಟೇ ಇದು ಸೊ ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನನಗೆ ಮಂತ್ಲಿ ಒಂದು ಬಾದಾಮ್ ಪೌಡ್ರ್ ಬೇಕೇ ಬೇಕು ನಾನು ಹಸ್ಬೆಂಡು ಎಲ್ಲ ಬಾದಾಮ್ ಪೌಡ್ರೇ ಕುಡಿಯೋದು ಈ ಬೋರ್ವಿಟಾ ಎಲ್ಲ ನಾನು ಕುಡಿಯಲ್ಲ
ಹಾಗೆ ನನಗೆ ಫ್ರೈಡ್ ರೈಸ್ ಮಾಡಿದಾಗ ಚಿಲ್ಲಿ ಸಾಸ್ ಬೇಕಾಗಿತ್ತು, ಗ್ರೀನ್ ಚಿಲ್ಲಿ ಸಾಸು. ಸೊ ಅದೊಂದು ತೊಗೊಂಡೆ. ಕೆಳಗಡೆ ಫ್ಲೋರಲ್ಲಿ ಶಾಪಿಂಗ್ ಎಲ್ಲ ಆಯಿತು, ಗ್ರಾಸರಿ ಶಾಪಿಂಗು. ನಾನು ಮೇಲ್ಗಡೆ ಫ್ಲೋರಲ್ಲಿದ್ದೀನಿ ಈಗ. ಇಲ್ಲಿ ಬರೀ ಶೋ ಐಟಮ್ಸು ಮತ್ತು ಕಿಚನ್ ಐಟಮ್ಸು, ಪ್ಲಾಸ್ಟಿಕ್ ಡಬ್ಬ, ಸ್ಟೀಲ್ ಐಟಮ್ಸು ಈ ಥರನೇ ಇರೋದು ಮೇಲ್ಗಡೆ. ಸೊ ಈಗ ಕೆಳಗಡೆ ಫ್ಲೋರಲ್ಲಿ ಶಾಪಿಂಗ್ ಎಲ್ಲ ಆಯಿತು, ನಾನು ನೆಕ್ಸ್ಟ್ ಪಾರ್ಲರ್ ಹೋಗೋದಿತ್ತು. ಪಾರ್ಲರ್ ಇದೇ ಬಿಲ್ಡಿಂಗಲ್ಲಿ ಇರೋದ್ರಿಂದ ನಾನು ಇಲ್ಲೇ ಮುಗಿಸ್ಕೊಂಡು ಹೋಗ್ತೀನಿ, ಯಾಕಂದರೆ ಮತ್ತೆ ಹೋಗೋದು ಅಂದರೆ ನನಗೆ ದೊಡ್ಡ ಕೆಲಸ ಅನಿಸುತ್ತೆ, ಯಾಕಂದರೆ ನಮ್ಮ ಏರಿಯಾದಲ್ಲಿ ಪಾರ್ಲರ್ ಇಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಬಂದಾಗಲೇ ಪಾರ್ಲರ್ ಕೆಲಸ ಮುಗಿಸ್ಕೊಂಡು ಹೋಗಿರ್ತೀನಿ. ಮತ್ತೊಂದು ದಿವಸ ಇನ್ನೆಲ್ಲಿ ಫ್ರೀಯಾಗಿ ಬರೋದು ಅಂದ್ಕೊಂಡು ನಾನು ಇಲ್ಲೇ ಬಂದಾಗ ಪಾರ್ಲರ್ ಕೆಲಸನೂ ಮುಗಿಸ್ಕೊಂಡು ಫ್ರೀಯಾಗಿ ಬಿಡ್ತೀನಿ. ಸೊ ನಾನು ನೋಡಿ ಇಲ್ಲೇ ಮಾಡಿಸ್ಕೊಳ್ಳೋದು ಯಾವಾಗಲೂ. ಇವ್ರ ಹೆಸರು ಜ್ಯೋತಿ ಅಂತ, ತುಂಬ ಫ್ರೆಂಡ್ಲಿ ಇದ್ದಾರೆ, ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ನಾನು ಮಂತ್ಲಿ ಬರ್ತಾ ಇರ್ತೀನಲ್ಲ ಹಾಗಾಗಿ. ಈಗ ಐಬ್ರೋ ಎಲ್ಲ ಮುಗೀತು. ನಮ್ಮ ಚಿಕ್ಕವನು ನೋಡಿ ಇಬ್ಬರು ಹಿಂದ್ಗಡೆ ಕೂತ್ಕೊಂಡಿದ್ದಾರೆ, ಅವರು ಕೂಡ ಹಾಯ್ ಹೇಳ್ತಾ ಇದ್ರು. ಅದಾದಮೇಲೆ ನೆಕ್ಸ್ಟ್ ಈಗ ಎಲ್ಲ ಕೆಲಸ ಮುಗೀತು, ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ ನಾವು, ಇನ್ನೊಂದು 2 ನಿಮಿಷ ಬರೋದ್ರಲ್ಲಿದೆ. ಹಾಗೆ ಹೊರಗಡೆ ಬರುವಷ್ಟೊತ್ತಿಗೆ ನೋಡಿ ಮಳೆ ಬಂದು ಫುಲ್ ಇದಾಗಿಬಿಟ್ಟಿತ್ತು, ಒಂಥರ ವೆದರೇ ಚೇಂಜ್ ಆದಂಗೆ ಆಗಿತ್ತು. ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಹೊರಗಡೆ ಮಳೆ ಬರ್ತಾ ಇತ್ತು ಆಲ್ರೆಡಿ. ನೋಡಿ ಇಲ್ಲಿ ಡ್ರಾಪ್ ಕೂಡ ಎಷ್ಟೊಂದು ಬೀಳ್ತಾ ಇದೆ ಮಳೆ ಹನಿ ಎಲ್ಲ. ಹಾಗೆ ಚಿಕ್ಕವನಿಗೆ ಕಾರ್ನ್ ಬೇಕಂತಂದ, ಹಾಗಾಗಿ ಕಾರ್ನ್ ತೊಗೊಂಡು ನೆಕ್ಸ್ಟ್ ಈಗ ನಾವು ಮನೆ ಕಡೆ ಹೊರಡ್ತಾ ಇದ್ದೀವಿ. ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರುವಷ್ಟೊತ್ತಿಗೆ 6:30 ಆಗೋಗಿತ್ತು, ಮಳೆ ಕೂಡ ಬಂದು ಹೋಗಿತ್ತು, ನಮಗೆ ಒಳಗಡೆ ಗೊತ್ತೇ ಆಗಿರಲಿಲ್ಲ. ಸೊ ಇನ್ನು ಮನೆ ಅಂತೂ ಹತ್ತಿರನೇ ಬಂತು, ನಾನು ನಿಮಗೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನೋಡ್ರಿ ನಾನೀಗ ಆಲ್ರೆಡಿ ಬಂದು 1 ತಾಸು ಆಯಿತು. ಸ್ವಲ್ಪ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಈಗ ವ್ಲಾಗ್ನ ನಾನು ಕಂಟಿನ್ಯೂ ಮಾಡತ್ತೇನೆ. ಯಾಕಂದರೆ ನಾವು ಹೊರಗಡೆ ಎಲ್ಲ ಅಡ್ಡಾಡಿ ಬಂದಿರ್ತೇವಲ್ಲ, ಹಾಗಾಗಿ ಕೊರೋನಾ ಇರೋದ್ರಿಂದ ಬಂದ ತಕ್ಷಣ ನಾನು ಡ್ರೆಸ್ ಚೇಂಜ್ ಆಗಿ ಎಲ್ಲರೂ ಫ್ರೆಶ್ ಆಗಿಬಿಡ್ತೇವೆ. ಸ್ವಲ್ಪ ಭಯ ಆಗ್ತೈತಿ, ಎಲ್ಲ ಹೊರಗಡೆ ತಿರುಗಾಡಿ ಬಂದಿರ್ತೇವಲ್ಲ ಹಾಗಾಗಿ. ಸೊ ಈಗ ನಾನು ಪ್ರತಿ ತಿಂಗಳು ಅದೇ ಅಲ್ಲೇ ಹೋಗೋದು ಗ್ರಾಸರಿ ಶಾಪಿಂಗು. ಸೊ ತುಂಬ ಏನು ನನಗೆ ಬೇಕಾಗಿರೋದೆಲ್ಲ ತೊಗೊಂಡು ಬರೋದಿಲ್ಲ, ಪ್ರತಿ ತಿಂಗಳು ಹೋಗ್ತಾನೆ ಇರ್ತೀನಿ, ಒಂದೆರಡು ಐಟಮ್ಸ್ ಇಷ್ಟ ಆಗಿರೋದನ್ನು ತರ್ತಿರ್ತೀನಿ. ಮೇನ್ ನಾನು ಹೋಗೋದು ಗ್ರಾಸರಿ ಶಾಪಿಂಗು, ಬಟ್ ಅಲ್ಲೆಲ್ಲ ಸಿಗ್ತಾ ಇರುತ್ತಲ್ಲ, ಹಾಗಾಗಿ ಒಂದು ರೌಂಡ್ ನೋಡ್ಕೊಂಡು ಬಂದು ಯಾವುದಾದ್ರೂ ಇಷ್ಟ ಆದರೆ ಅದರಲ್ಲಿ ಕೆಲವೊಂದು ಐಟಮ್ಸ್ನ ತೊಗೊಂಡು ಬಂದಿರ್ತೀನಿ. ನನಗೆ ಏನು ಬೇಕಾಗಿತ್ತಂದ್ರೆ, ನಾನು ಬಾಳ್ಗೆ ಐತಿ ನನ್ನ ಹತ್ರ, ಒಂದು ಚಿಕ್ಕ ಸೈಜ್ದು ಇನ್ನೊಂದು ಫುಲ್ ದೊಡ್ಡದು. ಚಿತ್ರಾನ್ನ ಅವಲಕ್ಕಿ ಎಲ್ಲ ಮಾಡಬೇಕಾದ್ರೆ ಭಾಳ ಅಂದರೆ ಭಾಳ ಇದಾಗೋದು ನನಗೆ, ಯಾಕಂದರೆ ಫುಲ್ ದೊಡ್ಡದಾಗ್ತಿತ್ತು ಇಲ್ಲಾಂದರೆ ಫುಲ್ ಚಿಕ್ಕದಾಗೋದು. ಸೊ ಮೀಡಿಯಮ್ ಸೈಜ್ ಇರೋದು ಬೇಕಾಗಿತ್ತು. ನೋಡ್ರಿ ಇಷ್ಟೈತಿ ಮೀಡಿಯಮ್ ಸೈಜು, ಇಷ್ಟು ಸೈಜ್ ಒಂದು ಬಾಳ್ಗೆ ತೊಗೊಂಡು ಬಂದು ನನ್ನ ಕರೆಕ್ಟ್ ಇದು, ಯಾಕಂದರೆ 4 ಜನಕ್ಕೆ ನಾವು ಚಿತ್ರಾನ್ನ ಅವಲಕ್ಕಿ ಮಾಡಿದ್ದು ಅಂದರೆ ಇಷ್ಟು ಬೇಕಾಗ್ತೈತೆ ನಮ್ಗೆ. ಮ್ಯಾರೇಜ್ ಟೈಮ್ ಒಳಗೆಲ್ಲ ಪಾತ್ರೆ ಸಾಮಾನು ಕೊಡ್ತಾರಲ್ಲ, ಅದ್ರೊಳಗೆ ನನಗೆ ಒಂದು ದೊಡ್ಡ ಬಾಳ್ಗೆ ಕೊಟ್ಬಿಟ್ಟಾರು, ಫುಲ್ ದಪ್ಪ ಐತಿ, ಫುಲ್ ದೊಡ್ಡದೈತಿ ಅದು. ಹಾಗಾಗಿ ಅದು ಸ್ವಲ್ಪ ಬಿಸಿ ಆಗೋಕ್ಕೂ ಟೈಮ್ ಜಾಸ್ತಿ ಬೇಕಾಗ್ತೈತಿ, ಅದ್ರ ಜೋಡಿ ಭಾಳ ದೊಡ್ಡದು ಆಗ್ತೈತಿ. ನಮ್ಮ ಬಾಳ್ಗೆನೇ ಸ್ವಲ್ಪ ಗೆಸ್ಟ್ ಅದು ಬಂದಾಗ ಯೂಸ್ ಮಾಡ್ಬೋದು. ಇದು 4 ಜನಕ್ಕೆ ಸಾಕು ಇಷ್ಟು ಬಾಳ್ಗೆ. ಸೊ ನನಗೆ ಬೆಳಿಗ್ಗೆ ಡೈಲಿ ಚಿತ್ರಾನ್ನ ಅವಲಕ್ಕಿ ಮಾಡಿದಾಗ ಸ್ವಲ್ಪ ಇದಾಗತ್ತಿತ್ತು, ಯಾಕೋ ಅಯ್ಯೋ ಬೇಕಲ್ಲ ದೊಡ್ಡದು ಸ್ವಲ್ಪ ಅಂತ ಅನಿಸೋದು ಪ್ರತಿ ದಿವಸ. ಸೊ ಇದೊಂದು ತೊಗೊಂಡು ನಾನು, ಇದ್ರ ಪ್ರೈಸು 250 ನೋಡ್ರಿ, ಈ ಥರ ಐತಿ. ಅದಾದಮೇಲೆ ಒಂದು ನನಗೆ ಇದು ಬೇಕಾಗಿತ್ತು, ಪ್ಲಾಸ್ಟಿಕ್ ಡಬ್ಬ. ಸ್ಟೀಲ್ ಡಬ್ಬ ಎಲ್ಲ ಇದ್ದು ಹಿಟ್ಟು ಕಾಳು ಏನಾದರೂ ಹಾಕಿಡಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಸ್ಟೀಲ್ ಡಬ್ಬ ಇದ್ದು, ಬಟ್ ನನಗೆ ಪ್ಲಾಸ್ಟಿಕ್ ಡಬ್ಬ ಬೇಕಾಗಿತ್ತು. ಈ ಸ್ನ್ಯಾಕ್ಸು ಮಕ್ಕಳು ಬಿಸ್ಕೆಟು ಎಕ್ಸ್ಟ್ರಾ ಉಳಿದ್ರೆ ಅಥವಾ ಎಕ್ಸ್ಟ್ರಾ ತೊಗೊಂಡು ಬಂದ್ರೆ ಮತ್ತು ಏನಾದರೂ ಎಕ್ಸ್ಟ್ರಾ ನಾವು ಸ್ನ್ಯಾಕ್ಸ್ ಏನಾದರೂ ತೊಗೊಂಡು ಬಂದ್ರೆ ಒಂದು ದೊಡ್ಡ ಡಬ್ಬ ಬೇಕಾಗಿತ್ತು, ಯಾಕಂದರೆ ಒಂದೊಂದು ಐಟಮ್ಸ್ ಒಂದೊಂದು ಡಬ್ಬದೊಳಗೆ ಇಡೋದಾಗತ್ತಿತ್ತು.
ಸೊ ಹಾಗಾಗಿ ನಂಗೆ ಇಷ್ಟು ದೊಡ್ಡದೊಂದು ಡಬ್ಬ ಭಾಳ ದಿವಸದಿಂದ ಅನ್ಕೊಳತಿದ್ನಿ, ನೋಡ್ತಿದ್ನಿ, ಇಟ್ಟು ಬರ್ತಿದ್ನಿ, ತೊಗೊಳ್ಳಬೇಡ. ನನ್ನ ಸ್ವಲ್ಪ ಯೋಚನೆ ಇದೆ ಥರ, ಯಾವಾಗಲೂ ಏನಾದರೂ ಒಂದು ಐಟಮ್ ತೊಗೋಬೇಕಂದ್ರೆ ಸಡನ್ನಾಗಿ ತೊಗೊಳ್ಳೋದಿಲ್ಲ, ತೊಗೊಳ್ಳೋ ಬೇಡ ಅಂತ. ಪ್ರತಿ ತಿಂಗಳು ಹೋಗ್ತಿದ್ನಿ, ಡಬ್ಬ ನೋಡ್ತಿದ್ನಿ, ಬೇಡ ಸುಮ್ಮನೆ ಮನೆಯಾಗಿರೋ ಸ್ಟೀಲ್ ಡಬ್ಬನೇ ಎಷ್ಟೊಂದು ಇದೋ ಬೇಡಪ್ಪ ಅನ್ಸೋದು. ಬಟ್ ಈ ಡಬ್ಬ ಅಂತೂ ನಂಗೆ ಭಾಳ ದಿವಸದಿಂದ ಅನ್ಕೊಳತಿದ್ನಿ, ಬೇಕೇ ಬೇಕಾಗಿತ್ತು. ಸೊ ಹಾಗಾಗಿ ಇದೊಂದು ಡಬ್ಬ ತೊಗೊಂಡು ಬನ್ನಿ. ಇದ್ರ ಪ್ರೈಸು 150, ಇಷ್ಟು ಸೈಜ್ ಐತಿ. ಸ್ನ್ಯಾಕ್ಸ್ ಎಲ್ಲ ಹಾಕಿಡಕ್ಕೆ. ನೆಕ್ಸ್ಟ್ ನನಗೆ ಒಂದು ಲಿಪ್ಸ್ಟಿಕ್ ಬೇಕಾಗಿತ್ತು, ಲ್ಯಾಕ್ಮಿ ಆ್ಯಬ್ಸಲ್ಯೂಟ್ದು. ಲ್ಯಾಕ್ಮಿ ಆ್ಯಬ್ಸಲ್ಯೂಟ್ 3D ಮ್ಯಾಟ್ ಲಿಪ್ ಕಲರು, ಪಿಂಕ್ ಶೇಡ್ ಒಳಗೆ ತೊಗೊಂಡು ಬಂದೇನಿ. ಇದ್ರ ಪ್ರೈಸು ಸ್ವಲ್ಪ ಕಾಸ್ಟ್ಲಿನೇ ಐತಿ. ಇದ್ರ ಪ್ರೈಸು 800. ನಾನು ತುಂಬ ವೆರೈಟೀಸ್ ಲಿಪ್ಸ್ಟಿಕ್ನ ಇಟ್ಕೊಳ್ಳೋದಿಲ್ಲ, ಒಂದೇ ಒಂದು ಲಿಪ್ಸ್ಟಿಕ್ ಇಟ್ಕೊಳ್ತೀನಿ. ಬಟ್ ಕಾಸ್ಟ್ಲಿ ಆಗಿರೋದು, ಯಾಕಂದರೆ ನಾವು ಡೈಲಿ ಯೂಸ್ ಮಾಡ್ತಿರ್ತೀವಿ, ಯಾಕಂದರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಲಿಪ್ಸ್ ಹೆಂಗಂದ್ರೆ ನಾವು ಯೂಸ್ ಮಾಡಿ ಮಾಡಿ ಲಿಪ್ ಕಲರೇ ಚೇಂಜ್ ಆಗಿಬಿಡ್ತದೆ, ಬ್ಲ್ಯಾಕ್ ಆಗಿಬಿಡ್ತಾವೆ ಕೆಲವೊಮ್ಮೆ. ಸೊ ಒಳ್ಳೆ ಕಂಪ್ನಿದ ಯೂಸ್ ಮಾಡಬೇಕು ಅಂಥೇಳಿ ನಾನು ಸ್ವಲ್ಪ ಕಾಸ್ಟ್ಲಿದ ತೊಗೊಂಡು ಬಂದೇನಿ. ಲ್ಯಾಕ್ಮಿದು ಇಟ್ಕೊಳ್ಳೋದೆ ಒಂದು ಅಥವಾ ಎರಡು ಕಲರ್ಸು, ಬಟ್ ಕ್ವಾಲಿಟಿ ಇರೋದನ್ನು ನಾನು ತೊಗೊಂಡಿರ್ತೀನಿ ಯಾವಾಗಲೂ. ಸೊ ಬೇಕೇ ಬೇಕಾಗಿತ್ತು, ನನ್ನ ಹತ್ರ ಇರಲೇ ಇಲ್ಲ, ಯಾಕಂದರೆ ನನ್ನ ಚಿಕ್ಕ ಮಗ ನಾನು ಮಲ್ಕೊಂಡಾಗ ಅದನ್ನು ಗೋಡೆ ಅಲ್ಲಿ ಇಲ್ಲಿ ಮಾಡಿ ಎಷ್ಟು ಚೆನ್ನಾಗಿರೋ ಕಾಸ್ಟ್ಲಿ ಲಿಪ್ಸ್ಟಿಕ್ಗೆ ಹಾಳು ಮಾಡಿಬಿಟ್ಟಿದ್ದ. ಬೇರೆ ಕಂಪ್ನಿದು ಯೂಸ್ ಮಾಡ್ತಿದ್ದೆ, ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ, ತೊಗೋಬೇಕು ತೊಗೋಬೇಕು ಅಂತ ಇದನ್ನು ಕೂಡ ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ತೊಗೊಂಡೆ. ಅದ್ರ ಜೊತೆ ನೆಕ್ಸ್ಟು ಲೋಟಸ್ ಸೇಫ್ ಸನ್ D10 ಸೆರಮ್ ಮಾಸ್ಕು. ಇದು ಅಷ್ಟೇ, ನಾವು ಬಿಸಿಲಲ್ಲೆಲ್ಲ ಓಡಾಡಿ ಮುಖ ಎಲ್ಲ ಒಂಥರ ಸುಟ್ಟು ಹೋದಂಗೆ ಆಗಿರುತ್ತೆ, ಒಂಥರ ಕಲರ್ ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಮಾಸ್ಕ್ ತೊಗೊಂಡೆ, ಇದಕ್ಕೆ 80 ರುಪೀಸು. ಹಾಗೆ ಅದಾದಮೇಲೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡಿದ್ದೀನಿ, ಸ್ಟಾರ್ ಶೇಪ್ ಇದೆ ಇದು ನೋಡಿ, ಈ ಥರ ಈ ಥರದ್ದೊಂದು ಕ್ಲಿಪ್ಪು. ನನ್ನ ಹತ್ರ ಕ್ಲಿಪ್ಪೇ ಉಳಿಯೋದಿಲ್ಲ, ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಸೇರಿಸಿ ಇಲ್ಲಿ ಮೇಲೆ ಹಾಕ್ಕೊಳ್ತಾ ಇರ್ತೀನಿ, ಅದು ಈ ಥರ ಅಗಲ ಆಗಿ 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 ಬೇಗನೆ ಹಾಳಾಗ್ಬಿಡುತ್ತೆ, ಒಂದು ಮಂತು ಬರೋದಿಲ್ಲ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಏನು ಮಾಡ್ತೀನಿ, ನೈಟ್ ಟೈಮ್ ಈಗ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ, ಸುಮ್ಮನೆ ಚೆನ್ನಾಗಿರೋ ಒಳ್ಳೊಳ್ಳೆ ಕ್ವಾಲಿಟಿ ಕ್ಲಿಪ್ಸೇ ಹಾಳಾಗ್ಬಿಡ್ತಾ ಇದೆ. ಸೊ ಇದೊಂದು ಸ್ಟಾರ್ ಶೇಪ್ದು ಗೋಲ್ಡನ್ ಕಲರ್ದೊಂದು ತೊಗೊಂಡಿದ್ದೀನಿ ಕ್ಲಿಪ್ಪು, ಹೊರಗಡೆ ಏನಾದರೂ ಹೊರಟಾಗ ಚೆನ್ನಾಗಿರುತ್ತೆ. ಹಾಗೆ ಅದ್ರ ಜೊತೆ ಇಲ್ಲೆಲ್ಲ ಬಿಸ್ಕೆಟ್ಸ್ ಇದೆ ನೋಡಿ, ಹಾಗಾಗಿ ಇಟ್ಟಿದ್ದಾರೆ ಮಕ್ಕಳೆಲ್ಲ ತೆಗೆದು ಹಾಗೆ ಹರಡಿದ್ದಾರೆ ಎಲ್ಲ ಬಿಸ್ಕೆಟ್ಸು. ಗ್ರೋಸರಿ ಐಟಮ್ಸ್ ಅಂತೂ ಹೋಮ್ ಡೆಲಿವರಿ ಫ್ರೀ ಇರೋದ್ರಿಂದ ಮನೆಗೆ ಬರುತ್ತೆ ನಾಳೆ. ಇದೆಲ್ಲ ಬಿಸ್ಕೆಟ್ಸು ಆಯಿಲ್ ಪ್ಯಾಕೆಟ್ಸ್ ಎಲ್ಲ ನಾನು ತೊಗೊಂಡು ಬಂದೆ, ಯಾಕಂದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅವ್ರು ಇಟ್ಕೊಳ್ಳೋದಿಲ್ಲ, ಕೊಟ್ಟು ಕಳಿಸ್ತಾರೆ. ಸೊ ಇವತ್ತಿನ ಶಾಪಿಂಗ್ ಇಷ್ಟು. ನಿಮಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಹಂಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆದಷ್ಟು ಬೇಗ ಸಿಗೋಣ ಮುಂದಿನ ವ್ಲಾಗ್ದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.